ಜೀವನ ಸಾಗಬೇಕಾದರೆ ಕೆಲಸ ಬೇಕು ಜೀವ ಉಳಿಸಿಕೊಳ್ಳಬೇಕಾದರೆ ನೀರು ಬೇಕು ಒಂದು ಬಿಟ್ಟರೆ ಒಂದು ಸಿಗುತ್ತಿಲ್ಲ ದಿನ ಕೂಲಿ ಕೆಲಸ ಬಿಟ್ಟು ನೀರಿಗಾಗಿ ಗಂಟೆ ಸಾಲು ಸರದಿಯಲ್ಲಿ ನಿಂತು ಮನೆ ಮಂದಿ ಎಲ್ಲರೂ ನೀರಿಗಾಗಿ ಕಾಯ್ದುಕೊಂಡು ಇರಬೇಕಾದ ಪರಿಸ್ಥಿತಿ ಒಂದು ಕೇಳಿಬಂದಿದೆ ಈ ಗೋಳು ಕೇಳಿ ಬರುತ್ತಿರುವುದು ಎಲ್ಲಂದಿರ ನಾವು ಹೇಳ್ತೀವಿ ಕೇಳಿ ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದ ಉಪ್ಪಾರ ಹಾಗೂ ದನಗರ್ ಗಡ್ಡ ಬಡಾವಣೆಯ ಜನರ ಗೋಳಾಗಿದೆ ಮೂರ್ನಾಲ್ಕು ದಿನಕ್ಕೆ ಒಮ್ಮೆ ಬಿಡಲಾಗುತ್ತಿರುವ ನೀರು ಸಮಯಕ್ಕೆ ಬಾರದೇ ಇರುವುದರಿಂದ ನಮ್ಮಲ್ಲ ಕೆಲಸ ಬಿಟ್ಟು ನೀರಿಗಾಗಿ ಕಾಯುವುದು ನಿತ್ಯದ ಕಾಯಕವಾಗಿದೆ ಎಂದು ಬಡಾವಣೆಯ ಮಹಿಳೆಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೀರಿಗಾಗಿ ನಿತ್ಯ ಪರದಾಡುವುದು ಸಹಜವಾಗಿದೆ ನಾವು ಏನೂ ಕೇಳುತ್ತಿಲ್ಲ ಕೇವಲ ನೀರು ಕೊಡಿಸಿ ಎನ್ನುತ್ತಿದ್ದೇವೆ ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಮಾರ್ಚ್ ತಿಂಗಳಿನಲ್ಲಿಯೇ ಈಗ ಬಿಸಿಲಿನ ಪ್ರಖರತೆ ಅಧಿಕಗೊಂಡಿದ್ದು ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ಬಿಸಿಲಿನ ತಾಪ ಇನ್ನೂ ಅಧಿಕಗೊಳ್ಳುವ ಲಕ್ಷಣಗಳು ಕೂಡ ಗೋಚರವಾಗುತ್ತಿದ್ದು ಈ ಸಮಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳಲಿದೆ ಕಳೆದ ಹದಿನೈದು ದಿನಗಳಿಂದ ನೀರಿಲ್ಲದೆ ಪರದಾಡುತ್ತಿದ್ದೇವೆ ನೀರಿನ ಸಮಸ್ಯೆಯಿಂದಾಗಿ ನಾವು ಸರಿಯಾಗಿ ಊಟ ಸಹ ಮಾಡದಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ ದಯಮಾಡಿ ನಮ್ಮ ಈ ಕಷ್ಟವನ್ನು ಅರಿತು ಕನಿಷ್ಠ ಎರಡು ದಿನಕ್ಕೊಮ್ಮಾದರೂ ನೀರು ಸರಬರಾಜು ಮಾಡಿ ಎಂದು ಉಪ್ಪಾರ ಬಡಾವಣೆಯ ನಿವಾಸಿಗಳ ಪ್ರಾರ್ಥನೆಯಾಗಿದೆ ನಾವು ವಿಧಾನಸಭಾ ಚುನಾವಣೆಯ ಮತಯಾಚನೆಗೆ ಸಂದರ್ಭದಲ್ಲಿ ಬಂದಿದ್ದಂತಹ ರಾಜಕಾರಣಿಗಳಿಗೆ ಧನಗರ್ ಗಡ್ಡ ಉಪ್ಪಾರ ಬಡಾವಣೆಯ ಜನರಿಗೆ ಅನೇಕ ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಹ ಮಾಡಿದ್ದೆವು ಆದರೆ ಇನ್ನೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಈಗಲಾದರೂ ಸಂಬಂಧಪಟ್ಟವರು ಸ್ಥಳಕ್ಕೆ ಭೇಟಿ ನೀಡಿ ನೀರಿನ ಸಮಸ್ಯೆ ಬಗೆಹರಿಸಿಕೊಡಿ ಎಂಬುದು ಮನವಿಯನ್ನ ಮಾಡಿದ್ದಾರೆ

ಾಯ್ ಬಿಡದ್ ನಮಗ್ ನೀಟು ಅನುಕೂಲ ಮಾಡಿದ್ರೆ ಹೋಗ್ ಗರೀಬ್ ಬಂದಿ ಮಾಡ್ ಬ್ಯೂರ ರಿಪೋರ್ಟ್ ಸಜೀಶ್ ಲಂಬುನೋರ್ ಭಾರತ ವೈಭವ ನ್ಯೂಸ್ ಹುಮನಾಬಾದ್ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav Daily newspaper, BV News Channel, and BV Fast Web News from all the talukas of Karnataka. If interested, send your